ಸಾವಿನಲ್ಲೂ ಸ್ಟಾಫ್ ನರ್ಸ್ ಒಬ್ಬರು ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅಂಗಾಂಗ ದಾನ ಮಾಡಿದ್ದಾರೆ 22 ವರ್ಷದ ಟಿಕೆ ಗಾನವಿ. ಸ್ಟಾಫ್ ನರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಂತಹ ಗಾನವಿ ಕರ್ತವ್ಯದಲ್ಲಿದ್ದಾಗಲೇ ಮೃತಪಟ್ಟಿದ್ದು ತಮ್ಮ ಅಂಗಾಂಗಗಳನ್ನು ಈಗ ದಾನ ಮಾಡಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಕರ್ತವ್ಯದಲ್ಲಿದ್ದಾಗ ಹಲವು ರೋಗಿಗಳನ್ನು ಅವರು ಗುಣಪಡಿಸಿದರು. ಸಾವಿನಲ್ಲೂ ಅಂಗಾಂಗವನ್ನು ದಾನ ಮಾಡಿ ಹಲವರಿಗೆ ನೆರವಾಗಿದ್ದಾರೆ. ಗಾನವಿಯವರ ತ್ಯಾಗದ ಬಗ್ಗೆ ಆರೋಗ್ಯ ಸಚಿವರು ಕೂಡ ಟ್ವೀಟ್ ಮಾಡಿ ತಮ್ಮ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಂತಹ ಸ್ಟಾಫ್ ನರ್ಸ್ ಒಬ್ಬರ ಸ್ಟೋರಿ ಇದು. ತಾವು ಸಾವನ್ನಪ್ಪಿದ್ರೂ ಕೂಡ ತಮ್ಮ ಅಂಗಾಂಗ ದಾನದ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಈ ಸ್ಟಾಫ್ ನರ್ಸ್. ಸ್ಟಾಫ್ ನರ್ಸ್ 22 ವರ್ಷದ ಟಿಕೆ ಗಾನವಿ ಅವರ ಈ ಒಂದು ಕಾರ್ಯಕ್ಕೆ ಎಲ್ಲೆಡೆ ನೋವಿನಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಸಾವಿನಲ್ಲೂ ಸಾರ್ಥಕತೆ ಮೆರೆಯೋದಿದೆಯಲ್ಲ, ಅವರ ಕುಟುಂಬಸ್ಥರು ಅದೆಂಥ ನೋವಲ್ಲಿರ್ತಾರೆ ಅನ್ನುವಂಥದ್ದನ್ನ ನಾವು ಖಂಡಿತವಾಗ್ಲೂ ಊಹಿಸಿಕೊಳ್ಳಬಹುದು. ಬಟ್ ಈ ಟಿಕೆ ಗಾನವಿ ಅವರು ಎಲ್ಲಿ ಇವರು ಸ್ಟಾಫ್ ನರ್ಸ್ ಕೆಲಸವನ್ನ ಮಾಡ್ತಾ ಇದ್ರು, ಯಾವ ರೀತಿ ಸಾವನ್ನಪ್ಪಿದ್ರು, ಸದ್ಯ ಅಂಗಾಂಗ ದಾನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಎಲ್ಲವನ್ನೂ ಡೀಟೇಲ್ ಆಗಿ ವಿವರಿಸಬಹುದಾ ಗಣಪತಿ? ವಿದ್ಯಾ, ಖಂಡಿತ. ಯಾಕಂತಂದ್ರೆ ಬದುಕಿದ್ದಾಗ್ಲೂ ಕೂಡ ಒಂದಷ್ಟು ಜನರನ್ನ ಅವರನ್ನ ಗುಣಪಡಿಸುವುದರಲ್ಲ ಜೊತೆಗೆ ಈಗ ಸತ್ತಾಗ್ಲೂ ಕೂಡ ಅವರ ಒಂದು ಅಂಗಾಂಗ ದಾನ ಮಾಡುವ ಮೂಲಕ ಒಂದಷ್ಟು ಜನರನ್ನ ಅಂದ್ರೆ ಬದುಕಿಸುವ ಕೆಲಸ ಕಾರ್ಯಗಳನ್ನ ಮಾಡಿರುವಂತಹ ಗಾನವಿಯ ಕಾರ್ಯಕ್ಕೆ ಇಂದು ಎಲ್ಲೆಡೆ ಕೂಡ ಸಾಕಷ್ಟು ಮೆಚ್ಚುಗೆ ಆಗಿರುವಂಥದ್ದು. ಜೊತೆಗೆ ಆರೋಗ್ಯ ಸಚಿವರು ಕೂಡ ಒಂದು ಟ್ವೀಟ್ ಮಾಡುವ ಮೂಲಕ ಶುಶ್ರೂಷೆಯ ಒಂದು ಹೃದಯ ವೈಶಾಲ್ಯತೆಗೆ ಸಾಕಷ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಕೇವಲ 22 ವರ್ಷದ ಗಾನವಿ ಒಬ್ಬ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಶಿವಮೊಗ್ಗದಲ್ಲಿ. ಹೀಗಾಗಿ ಎಲ್ಲೋ ಒಂದ್ ಕಡೆ ಫೆಬ್ರವರಿ 8ರಂದು ದಿಢೀರಾಗಿ ಅಂದ್ರೆ ಕೆಲಸದ ವೇಳೆ ದಿಢೀರ್ ಕುಸಿದು ಬೀಳ್ತಾರೆ. ಹೀಗಾಗಿ ಅವರನ್ನ ನೇರವಾಗಿ ಬೆಂಗಳೂರಿನ ಹಾಸ್ಪಿಟ್ಲ್ಗೂ ಕೂಡ ಕರೆತರಲಾಗುತ್ತೆ. ಬೆಂಗಳೂರಿನ ಮೆಡಿಕಲ್ ಕಾಲೇಜ್ ಏನಿದೆ PMSSY ಆ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ಆದ್ರೆ 4 ದಿನಗಳ ಬಳಿಕವೂ ಕೂಡ ಚಿಕಿತ್ಸೆ ಫಲಕಾರಿ ಆಗಲ್ಲ. ಹೀಗಾಗಿ ವೈದ್ಯರು ಕೂಡ ಒಂದು ಹೇಳ್ತಾರೆ ನೇರವಾಗಿ ಇದು ಮೆದುಳು ನಿಷ್ಕ್ರಿಯವಾಗಿದೆ ಅನ್ನೋದು ಕೂಡ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೂಡ ಅವರ ಕುಟುಂಬಕ್ಕೆ ಕೊಡ್ತಾರೆ. ಏಕಾಕಿ ಅವರನ್ನ ಬದುಕಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗದೇ ಇರೋದ್ರಿಂದ ಅವರ ಅಂಗಾಂಗವನ್ನ ಅವರ ಕುಟುಂಬಸ್ಥರು ಅಂದ್ರೆ ದಾನಕ್ಕೆ ಒಂದು ಅನುಮತಿಯನ್ನ ಮಾಡಿಕೊಡಿರುವಂಥದ್ದು. ನಾವು ಈ ಘಟನೆಯಲ್ಲಿ ಪ್ರಮುಖವಾಗಿ ನಾವು ಸಾಕಷ್ಟು ಒಂದು ಘಟನೆಗಳನ್ನು ನೋಡಿದಾಗಲೂ ಕೂಡ ಅಂದ್ರೆ ಅವರ ಒಂದು ಸತ್ತಾಗಲೂ ಕೂಡ ಒಂದು ಅಂಗಾಂಗ ದಾನ ಮಾಡೋದಿದೆಯಲ್ಲ, ಬದುಕಿದ್ದಾಗ ಎಷ್ಟು ಮಟ್ಟಿಗೆ ಒಂದು ಪ್ರಾಣ ಕಾಪಾಡಿದರೋ ಅದಕ್ಕಿಂತ ಹೆಚ್ಚಾಗಿ ತಾವು ಸತ್ತಾಗಲೂ ಕೂಡ ಅಂದ್ರೆ ತಮ್ಮ ಕೊನೆ ದಿನದಲ್ಲೂ ಕೂಡ ಒಂದಷ್ಟು ಮಂದಿಗೆ ಅಂದ್ರೆ ಅವರ ಒಂದು ಆರೋಗ್ಯ ಏನಿದೆಯಾ ಅವರ ಕರ್ತವ್ಯ ಕೂಡ ಮಾಡಿರುವಂಥದ್ದು ಇವತ್ತು ಎಲ್ಲೆಡೆ ಮೆಚ್ಚುಗೆ ಆಗಿರುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಆ ಸಾವಿನಲ್ಲೂ ಕೂಡ ತಮ್ಮ ಮಗಳು ಸಾವಿನಲ್ಲೂ ಕೂಡ ಒಂದು ಅಂಗಾಂಗ ದಾನಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ, ಇದು ಎಲ್ಲೆಡೆ ಸಾಕಷ್ಟು ಒಂದು ಮೆಚ್ಚುಗೆ ಕೂಡ ಜೊತೆಗೆ ಒಂದು ಹೃದಯ ವೈಶಾಲ್ಯತೆಗೆ ಸಾಕಷ್ಟು ಒಂದು ಕ್ರೆಡಿಟ್ ಕೂಡ ಹೋಗುತ್ತೆ ಕುಟುಂಬಕ್ಕೆ ಅನ್ನೋದು ಕೂಡ ವಿದ್ಯೆ ಮಾಹಿತಿ ಸಿಕ್ಕಿರುವಂಥದ್ದು. ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.